चेन्नईगौड़ अंत श्री धर्मस्थल आयुर्वेदिक कॉलेज हॉस्पिटल चिकित्से पड़ते व्यक्ति नन के सविदी प्राइमरी अमेलाइडोसिस रोग तुत्तादे आ रोग रेर रेर अपरूपद कायिले अदु जगत्तल्लने बहुश भारी कड़मे रोगी कायिले अदु एल्लरिगू कायिले बरल्ल बंद्रे अदक्के मेडिसिन इल्ल अंद्रे मेडिसिन इल्ल अंद्रे इदु कीमोथेरपी तगबेकु अंत हेळ्तारे कीमोथेरपिगूवे प्राइमरी अमेलाइडोसिस ऐनेनू संबंध इल्ल प्राइमरी अमेलाइडोसिस इट इज नॉट ए कैंसर बट इज लाइक ए कैंसर अंत कीमोथेरपी कोड्तारे आदरे प्राइमरी अमेलाइडोसिस के नानु याक आयुर्वेदिकिगे बरबेकाय बंतु अंत हेळिद्रे ई एम नॉट रेडी टू टेक कीमोथेरपी नन कीमोथेरपी मेले नंबिकेनू इल्ल कीमोथेरपी ना तगोबारदु ಅನ್ನ ಡಿಶನ್ ನನ್ನ ಕೆಲವು ರೋಗಿಗಳನ್ನು ನೋಡಿ ಅನುಭವ ಬಂದಿತ್ತು ಹಾಗಾಗಿ ನನಗೆ ಆಯುರ್ವೇದಿಕ್ ಅಲ್ಲಿ ಸೃಷ್ಟಿಕರ್ತ ಮನುಷ್ಯನಿಗೆ ಜೀವನ ಸೃಷ್ಟಿ ಮಾಡಿದ ತಕ್ಷಣ ಅವನಿಗೆ ಫುಡ್ ಶೆಲ್ಟರ್ ಮತ್ತೆ ರೋಗಗಳು ಬಂದರೆ ಮೆಡಿಸಿನ್ಸ್ ಅನ್ನು ಅದನ್ನು ಸೃಷ್ಟಿ ಮಾಡಿರ್ತಾನೆ ಯಾವುದೇ ರೋಗಿಗೆ ಯಾವುದೇ ಕಾಯಿಲೆ ಬಂದರೂ ಕೂಡ ನಿಯರ್ ಬೈ ಆಯುರ್ವೇದಿಕ್ ಮೆಡಿಸಿನ್ಸ್ ಗಿಡಗಳಿರ್ತವೆ ಮೆಡಿಸಿನ್ಸ್ ಇರುತ್ತೆ ಅನ್ನೋದನ್ನ ನಾನು ಓದಿದ್ದೆ ಹಾಗಾಗಿ ನಾನು ಇಲ್ಲಿ ವೆಲ್ಲೆಕ್ಕೆ ಬಂದೆ ಧರ್ಮಸ್ಥಳದ ಹಾಸ್ಪಿಟಲ್ ಆಸನಲ್ಲಿ ಇರತಕ್ಕಂತ ವೆಲ್ಲೆಕ್ಕೆ ಬಂದ ಹಾಸ್ಪಿಟಲ್ ಇದೆ ಅಂತ ನನಗೆ ಗೊತ್ತಾಯ್ತು ನಾನು ಇಲ್ಲಿ ಬಂದೆ 2009ನೇ ಜೂನ್ 10ನೇ ತಾರೀಕು ಬಂದನೋ ಇನ್ನೂ ಬರ್ತಲೇ ಇದೀನಿ ಕಾರಣ ಏನಂದ್ರೆ ಪ್ರೈಮರಿ ಹೆಮರಾಯ್ಡಿಸ್ ನನಗೆ ಗುಣವಾಗ್ತಾ ಇದೆ ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಆಗ್ತಾ ಇದೆ ನನಗೆ ಬದುಕಲಿಕ್ಕೆ ಎಕ್ಸ್ಟೆಂಡ್ ಆಗ್ತಾ ಇದೆ ನನಗೆ ಈಗಾಗಲೇ 13.5 ವರ್ಷ ಆಯ್ತು ನನಗೆ ಡಾಕ್ಟರ್ಸ್ ಏನು ಹೇಳಿದ್ರು ಒಂದು ವರ್ಷದ ಮೇಲೆ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ ಆದಷ್ಟು ನಾವು ಟ್ರೀಟ್ ಮಾಡ್ತೀವಿ ಕೀಮೋಥೆರಪಿ ತಗೊಂಡ್ರು ನಾನು ಕೀಮೋಥೆರಪಿ ತಗೊಳ್ಳಲಿಲ್ಲ ಆ ಒಂದು ವರ್ಷ ಹೇಳಿದಂತ ಅವಧಿ ಈಗ 13.5 ವರ್ಷಕ್ಕೆ ಹೋಗಿದೆ ತುಂಬಾ ಹೆಲ್ತಿ ಆಗಿದ್ದೀನಿ ನಾನು ಒಳ್ಳೆ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೀನಿ ಒಳ್ಳೆ ಊಟ ಮಾಡ್ತಾ ಇದ್ದೀನಿ ಒಳ್ಳೆ ಯಾವುದೇ ರೀತಿಯಲ್ಲಿ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಆರೋಗ್ಯವಾಗಿರಬಹುದು ಅಷ್ಟು ಮಟ್ಟಿಗೆ ಆರೋಗ್ಯವಾಗಿದ್ದೀನಿ ಹಾಗಾಗಿ ನಾನು ಬಂದು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಟ್ರೀಟ್ಮೆಂಟ್ ಅನ್ನು ಒಂದು ಸಾರಿ ಬಂದ್ರೆ 10 ಡೇಸ್ ಇಲ್ಲಿ ಅಡ್ಮಿಟ್ ಆಗ್ತೀನಿ ಅವರು ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಮತ್ತೆ ಮೆಡಿಸಿನ್ಸ್ ಕೂಡ ಕೊಡ್ತಾರೆ ಇದು ಈ ಕಾಯಿಲೆಗೆ ಅತ್ಯುನ್ನತವಾಗಿ ವರ್ಕ್ ಮಾಡ್ತಾ ಇದೆ ಇದರಿಂದ ನನಗೆ ನಾನು ಮೊದಲೇ ಹೇಳ್ತಾ ಇದ್ದೆ ಇಲ್ಲಿ ಆ ಪ್ರಾಂಶುಪಾಲರಿಗೆ ಮತ್ತೆ ಇಲ್ಲಿ ಡಾಕ್ಟರ್ಸ್ ಗಳಿಗೆ ಹೇಳ್ತಾ ಇದ್ದೆ ಇದನ್ನ ಜನರ ಹತ್ರಕ್ಕೆ ಹೋಗಬೇಕಾದ್ರೆ ಟಿವಿ ಮಾಧ್ಯಮದ ಮೂಲಕ ತಲುಪಿಸಿ ಆಯುರ್ವೇದಿಕ್ ಮೆಡಿಸಿನ್ಸ್ ಪ್ರೈಮರಿ ಅಮೈಲೈಡೋಸಿಸ್ ಗೆ ಗುಣ ಆಗುತ್ತೆ ಇದನ್ನ ಜನಕ್ಕೆ ಹತ್ರ ಹೋಗಲಿ ಅನ್ನ ಕಾರಣಕ್ಕೆ ನಾನು ಹೇಳ್ತಾ ಇದ್ದೆ ನನಗೆ ಅದೇ ರೀತಿ ಈಗ ಅವರು ನನ್ನನ್ನ ಇಂಟರ್ವ್ಯೂ ಮಾಡಿ ಯೂಟ್ಯೂಬ್ ನಲ್ಲಿ ಎಲ್ಲರಿಗೂ ತಲುಪಿಸುವಂತ ಕಾರ್ಯನ ಮಾಡ್ತಾ ಇದ್ದಾರೆ ಈಗ ನಾನು ಮತ್ತೆ ಪ್ರಾಸ್ಟೇಟ್ ಎನ್ವೈರನ್ಮೆಂಟ್ ಗೆ ಮತ್ತೆ ನಾನು ರಿಲೇ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಆ ವಿಥೌಟ್ ಆಪರೇಷನ್ ಗೆ ಹೋಗಬೇಕಾದಂತ ಪರಿಸ್ಥಿತಿ ಇತ್ತು ಆಪರೇಷನ್ ಹೋಗಬಾರದು ನಾನು ಆಯುರ್ವೇದಿಕ್ ಮೆಡಿಸಿನ್ ನಲ್ಲೇನೇ ನಾನು ಏನೇ ಇದ್ದರೂ ಗುಣ ತಗೋಬೇಕು ಅಂದ್ಬಿಟ್ಟಿಗೆ ಪ್ರಾಸ್ಟೇಟ್ ಎನ್ವೈರನ್ಮೆಂಟ್ ಗೂ ಕೂಡ ನಾನು ಇಲ್ಲೇ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಅದು ಕೂಡ ತಹಬಂದಿಗೆ ಬರ್ತಾ ಇದೆ ಆ ಕಾರಣದಿಂದ ಆಯುರ್ವೇದ ಪ್ರತಿಯೊಂದು ಜನಕ್ಕೂ ಅದು ಆಹಾರ ಇದ್ದಾಗೆ ಆಯುರ್ವೇದ ಆಯುರ್ವೇದನ ನಂಬಿಕೆ ಇಟ್ಟು ಆಯುರ್ವೇದ ವೈದ್ಯರಗಳ ಮೇಲೆ ನಂಬಿಕೆ ಇಟ್ಟು ಖಚಿತವಾಗಿ ಎಕ್ಸ್‌ಪೀರಿಯನ್ಸ್ಡ್ ವೈದ್ಯರ ಮೂಲಕ ಚಿಕಿತ್ಸೆ ಪಡೆದರೆ ಯಾವುದೇ ಕಾಯಿಲೆಗಳು ಕೂಡ ಗುಣ ಆಗುತ್ತೆ ಅದು ಪೇಷಂಟ್ಸ್ ತಾಳ್ಮೆ ಇರಬೇಕು ನಂಬಿಕೆ ಇರಬೇಕು